ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಾಯಿಯಿಂದ ಬರುವಂತಹ ಕೆಟ್ಟ ವಾಸನೆ ಅಥವಾ ದುರ್ವಾಸನೆಯನ್ನು ಹೋಗಲಾಡಿಸಲಿಕ್ಕೆ ಕೆಲವೊಂದು ಮನೆಮದ್ದುಗಳನ್ನು ನೋಡೋಣ ಬನ್ನಿ ಮೊದಲು ಬಿಸಿ ನೀರನ್ನು ತೆಗೆದುಕೊಳ್ಳಿ ಎರಡು ಕಪ್ಪನಷ್ಟು ಬಿಸಿ ನೀರಿದೆ ಇದರಲ್ಲಿ ಸೊ ಇದರಲ್ಲಿ ನಾವು ದಾಲ್ಚಿನಿಯನ್ನು ಹಾಕೋಣ ಎರಡು ಸಣ್ಣ ತುಂಡು ಹಾಕ್ಬೋದು ಅಥವಾ ಒಂದು ತುಂಡನ್ನು ಹಾಕ್ಬೋದು ಏಲಕ್ಕಿ ತೆಗೆದುಕೊಳ್ಳಿ ಎರಡರಿಂದ ಮೂರು ಹಾಗೆ ಲವಂಗ ಆರಿಂದ ಎಂಟು ತಗೊಳ್ಳಿ ಮತ್ತು ಅರ್ಧ ಚಮಚದಷ್ಟು ಕಲ್ಲುಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ನೀವು ಬೇಕಿದ್ರೆ ಆಲಮನ ಕೂಡ ಸೇರಿಸ್ಕೋಬಹುದು ಅಥವಾ ಪಟ್ಟಕವನ್ನು ಕೂಡ ಸೇರಿಸ್ಕೋಬಹುದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ದಿನ ಹಾಗೆ ಬಿಡಿ ನೆಕ್ಸ್ಟ್ ಡೇ ಇಂದ ನೀವು ಇದನ್ನು ಮೌತ್ವಾಶ್ಗೋಸ್ಕರ ಯೂಸ್ ಮಾಡ್ಕೊಳ್ಬೋದು ಮಕ್ಕಳಿಗೂ ಸಹ ಇದನ್ನು ನೀವು ಬಳಕೆ ಮಾಡ್ಕೊಳ್ಬಹುದು ಮತ್ತೆ ಈ ನೀರನ್ನು ಅಥವಾ ಈ ಮೌತ್ ವಾಶನ್ನು ನೀವು ಹದಿನೈದು ದಿನ ಸ್ಟೋರ್ ಮಾಡ್ಕೊಳ್ಬೋದು ಮಾರನೇ ದಿನ ಇದರ ಕಲರ್ ಚೇಂಜ್ ಆಗಿರುತ್ತೆ ಹಾಗೆ ಈ ನೀರನ್ನು ಚೆನ್ನಾಗಿ ಸೋಸ್ಕೊಂಡು ಬಳಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ಆಗಾಗ ಕೊತ್ತಂಬರಿ ಸೊಪ್ಪನ್ನು ಬಾಯಿಗೆ ಹಾಕ್ಬಿಟ್ಟು ಜಗದು ತಿನ್ನೋದ್ರಿಂದಲೂ ಕೂಡ ಬ್ಯಾಡ್ ಬ್ರೆತನ್ನು ಕಂಟ್ರೋಲ್ ಮಾಡಬಹುದು ಹಾಗೆ ಊಟ ಆದ ನಂತರ ಓಂಕಾಳನ್ನು ನೀವು ಚೆನ್ನಾಗಿ ಜಗ್ದು ತಿನ್ನೋದ್ರಿಂದ ಬಾಯಿಂದ ಬರುವಂಥ ಕೆಟ್ಟ ವಾಸನೆಯನ್ನು ಕಂಟ್ರೋಲ್ ಮಾಡ್ಕೊಳ್ಬೋದು ಅಥವಾ ಊಟ ಆದ ನಂತರ ಸೋಂಪು ಕೂಡ ನೀವು ಬಳಕೆ ಮಾಡೋದರಿಂದ ಬ್ಯಾಡ್ ಬ್ರೆತಿಂದ ನಿಮಗೆ ಮುಕ್ತಿ ಸಿಗುತ್ತೆ ನೆಕ್ಸ್ಟು ಸನ್ಫ್ಲವರ್ ಸೀಡ್ಸ್ ಅಥವಾ ಸೂರ್ಯಕಾಂತಿ ಬೀಜಗಳನ್ನು ನೀವು ತಿನ್ನೋದ್ರಿಂದಲೂ ಕೂಡ ಬಾಯಿಂದ ಬರುವಂತಹ ದುರ್ವಾಸನೆಯನ್ನು ಕಂಟ್ರೋಲ್ ಮಾಡಬಹುದು ಅರ್ಧ ಚಮಚದಷ್ಟು ಅಥವಾ ಒಂದು ಚಮಚದಷ್ಟು ಸನ್ಫ್ಲವರ್ ಬೀಜಗಳನ್ನು ತಿನ್ಬೋದು ಎಲೆ ಅಡಿಕೆ ಜೊತೆಗೆ ಲವಂಗ ಕೂಡ ಹಾಕಿ ಜಗಿಯೋದ್ರಿಂದ ಬಾಯಿಂದ ಬರುವಂತಹ ದುರ್ವಾಸನೆಯನ್ನ ಕಂಟ್ರೋಲ್ ಮಾಡಬಹುದು ಇದಲ್ಲದೆ ಸ್ವಲ್ಪ ಅಡಿಕೆಯ ಪುಡಿ ಏನಿರುತ್ತೆ ಅದನ್ನ ಆಗಾಗ ಬಾಯಿಗೆ ಹಾಕೊಳ್ಳೋದ್ರಿಂದ ಅಥವಾ ದಿನಾಲು ಬಳಕೆ ಮಾಡ್ಕೊಳ್ಳೋದ್ರಿಂದ ಬಾಯಿಂದ ಬರುವಂತಹ ದುರ್ವಾಸನೆಯನ್ನು ಕಂಟ್ರೋಲ್ ಮಾಡಬಹುದು ಇದಲ್ಲದೆ ಏಲಕ್ಕಿಯ ಕಷಾಯ ಅಥವಾ ಏಲಕ್ಕಿಯನ್ನು ನೀರಿಗೆ ಹಾಕ್ಬಿಟ್ಟು ಕುದಿಸ್ಕೊಂಡು ಆ ನೀರಿನಿಂದ ಬಾಯಿಯನ್ನು ಮುಕ್ಕಳಿಸೋದ್ರಿಂದ ಬಾಯಿಯ ದುರ್ವಾಸನೆಯನ್ನು ಕಂಟ್ರೋಲ್ ಮಾಡಬಹುದು ಅದಲ್ಲದೆ ಪುದೀನ ಸೊಪ್ಪುಗಳನ್ನು ಕೂಡ ನೀವು ಬಾಯಿ ಹಾಕಿಬಿಟ್ಟು ಜಗಿಯೋದ್ರಿಂದ ಬಾಯಿಯ ದುರ್ವಾಸನೆಯನ್ನು ಕಂಟ್ರೋಲ್ ಮಾಡಬಹುದು ಅಥವಾ ನಾಲ್ಕೈದು ಪುದೀನ ಎಲೆಗಳನ್ನ ನೀರಿಗೆ ಹಾಕಿಬಿಟ್ಟು ಕಷಾಯ ಮಾಡ

ಬಾಯಿಯ ದುರ್ವಾಸನೆಯನ್ನು ಕಂಟ್ರೋಲ್ ಮಾಡಬಹುದು ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಮ್ಮ ಬಾಯಿಯನ್ನು ಆಗಾಗ ನಾವು ಕ್ಲೀನ್ ಮಾಡಬೇಕು ಪ್ರತಿ ಸಾರಿ ನಾವು ಊಟ ಮಾಡಿದಾಗ ಏನಾದರೂ ಆಹಾರ ತಿಂದಾಗ ಬಾಯಿಯನ್ನು ಮುಕ್ಕಳಿಸ್ಕೊಳ್ಬೇಕು ಹಾಗೆ ದಿನಕ್ಕೆರಡು ಬಾರಿ ಬ್ರಷ್ ಮಾಡಬೇಕು ಅದಲ್ಲದೆ ನಮ್ಮ ನಾಲಿಗೆಯನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಳ್ಬೇಕು ಈ ಮನೆಮದ್ದುಗಳನ್ನು ಡೈಲಿ ಫಾಲೋ ಮಾಡೋಕ್ಕೆ ಆಗ್ತಾ ಇದ್ದವರು ರೆಡಿಮೇಡ್ ಮೌತ್ ಮೌತ್ವಾಶನ್ನ ಬಳಕೆ ಮಾಡ್ಕೊಳ್ಬೋದು ಇಲ್ಲಿ ನನ್ನ ಹತ್ರ ನೇಚರ್ ಶೋರ್ ಅವರ ಅಲೋವೆರಾ ವಾಶ್ ಇದೆ ಇದರಲ್ಲಿ ಅಲೋವೆರಾ ಲವಂಗ ದಾಲ್ಚಿನಿ ಏಲಕ್ಕಿ ಕೈಂಬೇವು ಪಟ್ಟಕ್ಕ ಪಬ್ಬು ಇವನ್ನೆಲ್ಲ ಹಾಕಿಬಿಟ್ಟು ಇದನ್ನ ತಯಾರಿಸಿರ್ತಾರೆ ಆಯುರ್ವೇದಿಕ್ ಫಾರ್ಮುಲಾ ಅಂತ ಹೇಳ್ಬೋದು ಇದರಲ್ಲಿ ಆಲ್ಕೋಹಾಲ್ ಇಲ್ಲ ಹಾಗಾಗಿ ಯೂಸ್ ಮಾಡಲಿಕ್ಕೆ ಸೇಫ್ ಅಂತ ಹೇಳ್ಬೋದು ಈ ಮೌತ್ ಅನ್ನ ಯೂಸ್ ಮಾಡಿದ್ರೆ ಹಲ್ಲಲ್ಲಿ ಕ್ಯಾವಿಟಿ ಆಗಕ್ಕೆ ಬಿಡಲ್ಲ ಬಾಯಿಂದ ಬರುವಂತಹ ದುರ್ವಾಸನೆಯನ್ನ ಕಂಟ್ರೋಲ್ ಮಾಡಬಹುದು ಹಾಗೆ ಟ್ವೆಲ್ ಅವರ್ಸ್ ವರೆಗೆ ಫ್ರೆಶ್ನೆಸ್ ಅನ್ನ ಕೊಡುತ್ತೆ ದೊಡ್ಡವರು ಒಂದು ಚಿಕ್ಕ ಮುಚ್ಚಳದಷ್ಟು ಈ ವಾಶ್ ಅನ್ನ ತೆಗೆದುಕೊಂಡು ಬಾಯಲ್ಲಿ ಹಾಕಿಬಿಟ್ಟು ತರ್ಟಿ ಸೆಕೆಂಡ್ಸ್ ವರೆಗೆ ಬಾಯನ್ನು ಮುಕ್ಕುಳಿಸಿಕೊಂಡು ನಿಮ್ಮ ಬಾಯನ್ನ ಕ್ಲೀನ್ ಮಾಡ್ಕೊಳ್ಬಹುದು ತುಂಬ ಚಿಕ್ಕ ಮಕ್ಕಳಾದ್ರೆ ಅಥವಾ ಆರಿಂದ ಹನ್ನೆರಡು ವರ್ಷದ ಮೇಲ್ಪಟ್ಟಂತ ಮಕ್ಕಳಿಗೆ ಈ ಮೌತ್ ಮೌತ್ವಾಶ್ನ ಜೊತೆಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಬಾಯನ್ನು ಮುಕ್ಕಳಿಸೋದ್ರಿಂದ ಬಾಯಲ್ಲಿ ಬರುವಂತಹ ದುರ್ವಾಸನೆಯನ್ನು ಕಂಟ್ರೋಲ್ ಮಾಡಬಹುದು ಬಾಯಲ್ಲಿ ಫ್ರೆಶ್ನೆಸ್ ಅನ್ನು ಕೊಡುತ್ತೆ ಹಾಗೆ ಮೌತ್ ವಾಶನ್ನು ದಿನಕ್ಕೆ ಎರಡು ಬಾರಿ ಬಳಕೆ ಮಾಡ್ಕೊಳ್ಬೇಕಾಗುತ್ತೆ ನಿಮಗೂ ಕೂಡ ಈ ನೇಚರ್ ಶೋರವರ ಅವರ ಅಲೋವೆರಾ ಮೌತ್ ವಾಶ್ ಬೇಕಾದರೆ ಪರ್ಚೇಸ್ ಮಾಡುವಂಥ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಬೋದು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು